ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಯ್ಯೋ, ಮತ್ತೆ ಮತ್ತೆ ಯಾಕೆ ಫೋನ್ ಮಾಡ್ತಿದ್ದಾಳೆ? ಇವಳು ಬೆನ್ ಬಿಡಲ್ಲ ಅನ್ಸತ್ತೆ, ಅದೇನು ಅಂತ ಕೇಳೇ ಬಿಡ್ತೀನಿ. ಹಲೋ, ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಬಿಸಿ ಇದೀನಿ ಅಂತ ಅರ್ಥ, ಗೊತ್ತಾಗಲ್ವೇನ್ರಿ ನಿಮ್ಗೆ? ಪದೇ ಪದೇ ಯಾಕೆ ಫೋನ್ ಮಾಡ್ತೀರಾ? ರೀ, ನೀವ್ ಬಿಸಿ ಆಗಿಲ್ಲ ಅಂತ ನಂಗ್ ಚೆನ್ನಾಗ್ ಗೊತ್ತು. ಆ ಪ್ರೀತ್ಸೆ ಪಿಕ್ಚರ್ ಅಲ್ಲಿ ಉಪೇಂದ್ರ ಅವಳು ಬೀಳ್ತಾಳ ಬೀಳಲ್ವಾ ಅಂತ ಒಂದೊಂದೇ ಪೆಟಲ್ನ ಕೀಳ್ತಾ ಇರ್ತಾರಲ್ಲ, ಹಾಗೆ ನೀವು ಒಂದೊಂದೇ ಬಿಳಿ ಕೂದ್ಲು ಇರುತ್ತಾ ಬಿದ್ದೋಗುತ್ತಾ ಅಂತ ಯೋಚನೆ ಮಾಡ್ತಿರ್ತೀರ ಅಂತ ನಂಗ್ ಚೆನ್ನಾಗ್ ಗೊತ್ತು. ರೀ, ನಾನ್ ಏನಾದ್ರೂ ಮಾಡ್ಕೋತೀನಿ, ನಿಮ್ಗೆ ಯಾಕೆ ಬೇಕಾವೆಲ್ಲ? ಸುಮ್ನೆ ಫೋನ್ ಇಡಿ. ನಾನಿನ್ನು ವಿಷಯ ಹೇಳಿಲ್ಲ ಅಂದ್ಮೇಲೆ ಫೋನ್ ಹೆಂಗಿಡ್ಲಿ? ಮತ್ತದೇನ್ ಬೇಗ ಹೇಳಿ. ಅದೇ, ಇವತ್ತು ಮಹಿಳಾ ಸಂಘದಲ್ಲಿ ಮೀಟಿಂಗ್ ಆಯ್ತು. ಮಹಿಳಾ ಸಂಘದ ಅಧ್ಯಕ್ಷೆ ಯಂಗ್ ಆಗಿರ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಿಮ್ಗೇನೋ ಬಿಳಿ ಕೂದ್ಲು ಬಂದ್ಬಿಟ್ಟಿದೆ. ನೀವಂತೂ ಅಧ್ಯಕ್ಷೆ ಆಗಕ್ ಸಾಧ್ಯ ಇಲ್ಲ, ಅದಕ್ಕೆ ಮೇಲ್ಗಡೆ ಮನೆ ಮಮತಾನ ಅಧ್ಯಕ್ಷೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದನ್ನೇ ಹೇಳಕ್ ನಿಮಗ್ ಫೋನ್ ಮಾಡಿದ್ದು. ಅಂದ್ರೆ ನನಗೆ ಬಿಳಿ ಕೂದ್ಲು ಬಂದಿರೋ ವಿಷಯ ನೀವ್ ಹಾಕೊಟ್ಟಿಲ್ಲ ತಾನೇ? ಅಯ್ಯಯ್ಯೋ, ನಾನ್ ಯಾಕೆ ಅಂತ ಕೆಲ್ಸ ಮಾಡ್ಲಿ? ಬೇರೆಯವ್ರ ಮನೆ ಸುದ್ದಿ ನನ್ಗೆ ಯಾಕೆ? ಸಾಕು, ಬಾಯ್ ಮುಚ್ಚ್ರಿ. ನೀವ್ ಹೇಳ್ದೆ ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಅವ್ರಿಗೆಲ್ಲ ಏನ್ ಮೂರನೇ ಕಣ್ಣಿದ್ಯಾ? ಕೂತಿದ್ ಕಡೆನೆ ನನಗ್ ಬಿಳಿ ಕೂದ್ಲು ಬಂದಿದ್ಯಾ ಇಲ್ವ ಅಂತ ಗೊತ್ತಾಗಕ್ಕೆ? ರೀ, ನೀವು ಮನೆ ಒಳಗಡೆ ರೂಮ್ ಅಲ್ಲಿ ಕುತ್ಕೊಂಡಿದ್ರೆ ಹೊರಗಡೆ ಆಗೋ ವಿಷಯ ನಿಮ್ಗೆ ಹೇಗ್ರಿ ಗೊತ್ತಾಗತ್ತೆ? ಅದು ಅಲ್ದೆ ಇಡೀ ಗೌರಿಪುರಕ್ಕೆ ಗೊತ್ತಾಗಿದೆ ನಿಮ್ಗೆ ಬಿಳಿ ಕೂದ್ಲು ಬಂದಿದೆ ಅಂತ. ಅದೇ ಇವಾಗ ಬ್ರೇಕಿಂಗ್ ನ್ಯೂಸ್. ಅಯ್ಯೋ ದೇವ್ರೆ, ನಾನೇನು ಆಗ್ಬಾರ್ದು ಅನ್ಕೊಂಡಿದ್ನೋ, ಅದೇ ಆಗೋಯ್ತಲ್ಲ. ಈಗೆಲ್ರಿಗೂ ನಾನು ಹೇಗ್ ಮುಖ ತೋರಿಸ್ಕೊಂಡು ಓಡಾಡ್ಲಿ? ಅದ್ ಏನ್ ಮಾಡ್ತಿರೋ ಮಾಡಿ, ನಿಮ್ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ.